ನಮಸ್ಕಾರ. ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಮಂಥನ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ಯುಗಾದಿ ಹಬ್ಬ ಅಂತ ಇದ್ದ ಹಾಗೇನೇ ಹೊಸ ಬಟ್ಟೆ, ಅಭ್ಯಂಜನ ಸ್ನಾನ, ಬೇವು ಬೆಲ್ಲ, ಸಂಭ್ರಮ ಸಡಗರದ ಆಚರಣೆ ಇವನ್ನೆಲ್ಲ ನಾವು ನೋಡ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಈ ಯುಗಾದಿ ಹಬ್ಬ. ಯುಗಾದಿಯನ್ನು ಕುರಿತು ಕೆಲವು ಹಿರಿಯರ ಅನಿಸಿಕೆಗಳು, ಅಭಿಪ್ರಾಯಗಳು, ಮಾಹಿತಿ ನಿಮ್ಮ ಈ ಯುಗಾದಿ ಮಂಥನ ಕಾರ್ಯಕ್ರಮದಲ್ಲಿ. ಕುಮಾರ ವ್ಯಾಸ ಭಾರತದ ವ್ಯಾಖ್ಯಾನದ ಮೂಲಕ ಪ್ರಸಿದ್ಧಿಯನ್ನು ಪಡೆದಿರುವ, ವ್ಯಾಖ್ಯಾನ ಸರಸ್ವತಿ ಎಂದು ಬಿರುದುಗಳಿಸಿರುವ, ಕರ್ನಾಟಕದ 9 ಭಾರತೀಯ ವಿದ್ಯಾಭವನದ ಕೇಂದ್ರಗಳಿಗೆ ಮುಖ್ಯಸ್ಥರಾಗಿರುವಂತಹ ಮತ್ತೂರು ಕೃಷ್ಣಮೂರ್ತಿಯವರನ್ನ ಮಾತಾಡ್ಸೋಣ, ಬನ್ನಿ. ಮತ್ತೂರು ಕೃಷ್ಣಮೂರ್ತಿಗಳೇ, ನಮ್ಮ ಹಬ್ಬಗಳ ಬಗ್ಗೆ ಸಾಕಷ್ಟು ತಾವು ತಿಳ್ಕೊಂಡಿದ್ದೀರಿ. ಈ ಯುಗಾದಿ ಅಂದ್ರೆ ಏನು? ಯುಗಾದಿ ಅನ್ನೋದು ನಾವು ಆಚರಿಸುವಂತಹ ಅನೇಕ ಹಬ್ಬಗಳಲ್ಲಿ ಒಂದು. ಜಯಪ್ರಕಾಶ್ ಅವರೇ, ಈ ಹಬ್ಬದ ಉದ್ದೇಶ ಏನು, ಇದರ ಅರ್ಥ ಏನು ಅನ್ನೋದು ನೀವು ಕೇಳಿದ ಹಾಗೆ, ನಾನು ಬ್ರಿಟನ್ನಲ್ಲಿ ಇದ್ದಾಗ, ಲಂಡನ್ನಲ್ಲಿ ಇದ್ದಾಗ ಬಿ ಬಿ ಸಿದವರು ಕೇಳಿದ್ರು ಈ ಅರ್ಥವನ್ನು. ಆವಾಗ ನಾನು ಹೇಳಬೇಕಾಯಿತು ಯುಗಾದಿ ಅಂದರೆ ಏನು ಅಂತ. ನಾವೆಲ್ಲರೂ ನಮ್ಮ ದೇಶದಲ್ಲಿ ಶಕೆಗಳನ್ನು, ಶಕೆ ಅಂದರೆ ಈರ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದನ್ನು ನಾವು ನಡೆಸ್ತೇವೆ. ನಮ್ಮದು ಶಾಲಿ ವಾಹನ ಶಕೆ. ಪ್ರತಿಯೊಂದು ಶಕೆ ಒಳಗು 365 ದಿನ ಆದಮೇಲೆ ಒಂದು ವರ್ಷ ಬರುತ್ತೆ, ಅದನ್ನು ಹೊಸ ವರ್ಷ ಅಂತ ಹೇಳ್ತಾರೆ. 12 ತಿಂಗಳು ಅಂತ ಮಾಡಿದ್ದಾರೆ, ಅದರಲ್ಲಿ 52 ವಾರ ಅಂತ ಮಾಡಿದ್ದಾರೆ. ಇದೆಲ್ಲ ನಮ್ಮ ಲೆಕ್ಕಕ್ಕೋಸ್ಕರ. ಶಾಲಿ ವಾಹನ ಶಕೆಯ ಪ್ರತಿ ವರ್ಷದ ಪ್ರಾರಂಭದ ದಿನಕ್ಕೆ ಅದಕ್ಕೆ ಯುಗಾದಿ ಅಥವಾ ಪ್ರತಿಪದೆ ಅಂತ ಹೆಸರು. ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ಮೊದಲನೇ ದಿನ, ಅದು ಯುಗದ ಪ್ರಾರಂಭದ ದಿನ ಅಂತ ಅದಕ್ಕೆ ಹೆಸರು. ಅದಕ್ಕೆ ಯುಗಾದಿ ಅಂತ ಹೇಳ್ತಾರೆ. ಆ ಯುಗಾದಿ ಹಬ್ಬದಲ್ಲಿ ಕೆಲವು ವೈಶಿಷ್ಟ್ಯಗಳಿವೆ. ಮತ್ತೂರವರೇ, ಈ ಯುಗಾದಿಯ ಮಹತ್ವ ಏನು? ಕೆಲವರು ನಾವು ಸಂಕಲ್ಪ ಮಾಡ್ತೀವಿ ಅಂತಾರೆ, ಇನ್ನು ಕೆಲವರು ನಾವು ಬೇವು ಬೆಲ್ಲ ತಿಂತೀವಿ ಅಂತಾರೆ, ಏನು ಹೇಳ್ತೀರಿ? ಯುಗಾದಿಗೆ ವಿಶೇಷವಾದ ಮಹತ್ವ ಇದೆ. ಇದನ್ನು ನಮ್ಮದು ಚಾಂದ್ರಮಾನ ಯುಗಾದಿ ಅಂತ ನಾವು ಹೇಳ್ತೀವಿ. ಇನ್ನೊಂದು ಸೌರಮಾನ ಯುಗಾದಿ. ಚಂದ್ರ ಅಂದರೆ ಚಂದ್ರನ ಮೇಲೆ ಲೆಕ್ಕ ಹಾಕೋದಕ್ಕೆ ಚಾಂದ್ರಮಾನ, ಸೌರಮಾನ ಅಂದರೆ ಸೂರ್ಯನ ಮೇಲೆ. ತಮಿಳು ದೇಶದಲ್ಲಿ ಸೂರ್ಯನ ಮೇಲೆ ಲೆಕ್ಕ ಮಾಡಿಬಿಟ್ಟು ಅವರು ಪುದು ವರ್ಷಂ, ಹೊಸ ವರ್ಷ ಅಂತ ಹೇಳ್ತಾರೆ. ಅದು ಒಂದು ವಾರ ಆದಮೇಲೆ ಬರುತ್ತೆ. ನಮ್ಮದು ಚಾಂದ್ರಮಾನ ಯುಗಾದಿ. ಇದು ಯಾಕೆ ವಿಶೇಷವಾದ ವೈಶಿಷ್ಟ್ಯ ಬಂದಿದೆ ಅಂದರೆ, ಇಡೀ ಒಂದು ಮುಂದಿನ ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅಂತ ಇದ್ದೀವಿ, ಒಂದು ಸಂಕಲ್ಪ ಅಂತ ಮಾಡ್ತೇವೆ. ಇದು ಒಂದು ಯುಗ ಸಂಧಿಯನ್ನು ಹೋದಿದ್ದನ್ನು, ಹೋದ ವರ್ಷ ನಾವು ಏನು ಮಾಡಿದ್ದೀವಿ, ಒಂದು ಬ್ಯಾಲೆನ್ಸ್ ಶೀಟ್ ಅನ್ನೋ ಹಾಗೆ. ಅದನ್ನು ಸಿಂಹಾವಲೋಕನ ಅಂತ ಒಂದು ಸಲ ಹೀಗೆ ನೋಡೋ ಹಾಗೆ ಹೇಳ್ತಾರೆ. ಸಿಂಹಾವಲೋಕನ, ಏನೇನು ಮಾಡಿದ್ದೀವಿ, ನಮ್ಮ ಸಕ್ಸಸ್ಸು, ಫೇಲ್ಯೂರು, ಜಯ ಅಪಜಯ, ಲಾಭ ನಷ್ಟ, ಅದೆಲ್ಲವನ್ನೂ ಲೆಕ್ಕಾಚಾರ ಮಾಡಿ, ಓಹೋ ನಾನು ಇದಕ್ಕೋಸ್ಕರ ನಾನು ಧೈರ್ಯವನ್ನು ಕಳೆದುಕೊಂಡು ಸೋತುಬಿಟ್ಟೆ, ಈ ಸಲ ನಾನು ಸೋಲಬಾರದು, ನಾನು ಕೆಲವ್ರ ಹತ್ರ ಸ್ವಲ್ಪ ಕಠಿಣವಾಗಿ ಮಾತನಾಡೋದ್ರಿಂದ ನನ್ನ ಸ್ನೇಹ ಕೆಲವರ ಬಗ್ಗೆ ಕೆಟ್ಟೋಯ್ತು, ಇನ್ನು ಮುಂದೆ ಅದನ್ನು ಮಾಡಬಾರ್ದು ಅನ್ನೋದು ಮುಖ್ಯ. ಅದನ್ನು ನಮ್ಮ ಸಂಕಲ್ಪದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯುಗಾದಿ ದಿನ ಒಂದು ಸಂಕಲ್ಪ ಮಾಡಬೇಕು. ನಾವು ಹಿಂದೆ ಆಗಿದ್ದಂಥ ನನ್ನ ಶಾರ್ಟ್ ಕಮಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ದೌರ್ಬಲ್ಯಗಳನ್ನು ಇನ್ನು ಮುಂದೆ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಬೇವು ಬೆಲ್ಲ ತಿನ್ನಬೇಕು ಅಂತ ಬಂದಿದೆ ನಮ್ಮ ಯುಗಾದಿಲಿ. ಬಹಳ ವಿಶೇಷವಾದದ್ದು ಇದು. ಬೇವು ಕಹಿ, ಬೆಲ್ಲ ಸಿಹಿ. ಕಹಿ ಯಾಕಪ್ಪ ತೊಗೋಬೇಕು, ಸಿಹಿ ಯಾಕೆ ತೊಗೋಬೇಕು ಬೇರೆ? ಸಿಹಿ ನಮಗೆಲ್ಲ ಇಷ್ಟ, ಬೇವು ಇಷ್ಟ ಇಲ್ಲ. ಕಷ್ಟ ಬಂದಾಗ ನಮಗೆ ಎದುರಿಸೋದಕ್ಕೆ ಧೈರ್ಯ ಬರೋದಿಲ್ಲ, ಆಗ ಜಯ ಬರೋದಿಲ್ಲ ನಮಗೆ. ಕಷ್ಟಪಟ್ಟರೆ ಫಲ ಉಂಟು ಅನ್ನೋ ಹಾಗೆ, ಆ ಬೇವನ್ನು ತಿನ್ನೋ ಹಾಗೆ ನಾವು ಕಷ್ಟವನ್ನು ಎದುರಿಸಬೇಕು ಸ್ಥೈರ್ಯದಿಂದ, ಧೈರ್ಯದಿಂದ. ಆಮೇಲೆ ಅದರ ಸಿಹಿ ಮಧುರ ಬರುತ್ತೆ, ಅದನ್ನು ನಾವು ಅನುಭವಿಸ್ಬೇಕು ಅಂತ ಹೇಳಿ ಬೇವು ಬೆಲ್ಲವನ್ನು ತಿನ್ನಬೇಕು. ಎರಡನೇದಾಗಿ, ಕಷ್ಟ ಸುಖ ಎರಡನ್ನೂ ನಾವು ತಾಳ್ಮೆಯಿಂದ ಎದುರಿಸಬೇಕು. ಕಷ್ಟ ಬಂದಾಗ ಓ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದಾಗಲಿ, ಸುಖ ಬಂದಾಗ ಆಹಾ ಅಂತ ಹೆಮ್ಮೆ ಪಡೋದಾಗಲಿ, ಕೂಡಿದು ಸಮವಾಗಿರಬೇಕು ಅಂತ ಹೇಳಿ ನಾನು ಹೀಗಿರ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಬೇಕು. ಇದೇ ವಿಶೇಷ. ಇಡೀ ಒಂದು ವರ್ಷದಲ್ಲಿ 3.5 ದಿನಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಅಂತಾರೆ. ಹೌದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ಜ್ಯೋತಿಷ್ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿರುವಂಥವರು ಇದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇಡೀ ಒಂದು ವರ್ಷದಲ್ಲಿ ಯಾವುದೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ 3.5 ದಿನ ಬಹಳ ವಿಶೇಷ ಅಂತ ಹೇಳ್ತಾರೆ. ಒಂದು ನಮ್ಮ ಯುಗಾದಿ, ಇದು
ಇನ್ನೊಂದು ಅಕ್ಷಯ ತೃತೀಯ ಅನ್ನೋದು. ಅಕ್ಷಯ ಅಂದರೆ ನಾವು ಒಳ್ಳೆಯದನ್ನು ಮಾಡಿದರೆ ಅದಕ್ಕೆ ಅನಂತ ಫಲ ಬರುತ್ತೆ ಅನ್ನೋದರಿಂದ ಅಕ್ಷಯ ಅಂತ ಹೆಸರು. ಅಕ್ಷಯ ತೃತೀಯ ಅದು ನಮ್ಮ ಭಾರತದಾದ್ಯಂತ ಮಾಡ್ತಾರೆ, ಅದನ್ನು ಬಹಳ ವಿಶೇಷ. ಇನ್ನೊಂದು ವಿಜಯದಶಮಿ, ಅದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವರಾತ್ರಿ ಆದಮೇಲೆ ವಿಜಯದಶಮಿ ಅನ್ನೋದು ಬಹಳ ಮುಖ್ಯವಾದ ದಿನ. ಈ ಮೂರು ದಿನದಲ್ಲಿ ನೀವು ಯಾವುದಕ್ಕೂ ಮುಹೂರ್ತವನ್ನೇ ನೋಡಬೇಕಾದಿಲ್ಲ. ಈ ದಿನ ಒಳ್ಳೆಯದು, ಚೆನ್ನಾಗಿದೆ, ಈ ದಿನ ನಾವು ಪ್ರಾರಂಭ ಮಾಡೋಣ ಅನ್ನೋದು. ಇನ್ನೊಂದು ಅರ್ಧ ದಿನ ಇದೆಯಲ್ಲ, ಅದೇ ಬಹಳ ವಿಶೇಷವಾದ್ದು. ಆ ಅರ್ಧ ದಿನವನ್ನು ನಮ್ಮಲ್ಲಿ ಬಲಿಪಾಡ್ಯಮಿ ಅಂತ ಮಾಡ್ತೀವಿ ದೀಪಾವಳಿ ಆದಮೇಲೆ. ಕಾರಣ ಚಕ್ರವರ್ತಿ ಅದನ್ನು ಎಲ್ಲವನ್ನೂ ಕೊಟ್ಟುಬಿಟ್ಟ. ಆಗ ಭಗವಂತ ವಾಮನನ ರೂಪದಲ್ಲಿ ಹೋಗಿ ಒಂದು ಮೂರು ಹೆಜ್ಜೆ ಕೊಡಯ್ಯ ಅಂತ ಕೇಳ್ತಾನೆ, ದಾನವನ್ನು ಮಾಡ್ತಾನೆ ಎಲ್ಲವನ್ನೂ. ಅದರಿಂದ ಅದಕ್ಕೆ ವೈಶಿಷ್ಟ್ಯ ಕೊಟ್ಟಿದ್ದಾರೆ, ಅದರಿಂದ ಈ ಅರ್ಧ ದಿನ ಅಂತ. ಒಟ್ಟು ಮೂರೂವರೆ ದಿನ ಬಹಳ ಪ್ರಶಸ್ತವಾದದ್ದು, ತುಂಬ ಅರ್ಥಪೂರ್ಣವಾದ್ದು ಅಂತ ಹೇಳ್ತಾರೆ. ನಮ್ಮ ದೇಶ ವೈವಿಧ್ಯಮಯ ದೇಶ, ಹೀಗಾಗಿ ಒಂದೊಂದು ರಾಜ್ಯದಲ್ಲಿಯೂ ಆಚರಣೆ ವಿಭಿನ್ನವಾಗಿರುತ್ತೆ. ನಮ್ಮ ಕರ್ನಾಟಕದ ಆಚರಣೆಯ ವಿಶೇಷ ಏನು ತಿಳಿಸ್ತೀರಾ? ಕರ್ನಾಟಕದಲ್ಲಿ ಎರಡು ವಿಶೇಷ ಅಂತ ನನಗನ್ಸಿದೆ. ಆಂಧ್ರ, ತಮಿಳುನಾಡು, ಕೇರಳ ಅಲ್ಲೆಲ್ಲ ನಾನು ಯುಗಾದಿ ದಿನ ಹೋಗಿದ್ದೀನಿ. ಒಂದು ವೈಶಿಷ್ಟ್ಯ ಏನಂದರೆ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲೆಲ್ಲ ಹಳ್ಳಿ ಜನ ಬರ್ತಾರೆ, ಅವರು ಅಷ್ಟಾಗಿ ಓದಿರೋದಿಲ್ಲ. ಅಲ್ಲಿ ಒಂದು ದೇವಸ್ಥಾನದ ಒಬ್ಬ ಪುರೋಹಿತ ಇದ್ದರೆ ಅಲ್ಲಿ ಎಲ್ಲರೂ ಬಂದು ಸೇರಿ ವರ್ಷ ಫಲವನ್ನು ಕೇಳ್ತಾರೆ. ಆ ವರ್ಷ ಫಲದಲ್ಲಿ ಈ ವರ್ಷ ಮಳೆ ಎಷ್ಟಾಗುತ್ತೆ, ಕ್ಷಾಮ ಬರುತ್ತೆಯೇ, ಕ್ಷಾಮ ಬರೋದಿಲ್ವೇ, ಎಲ್ಲ ಸುಖವಾಗಿರ್ತಾರೆಯೇ, ಅಥವಾ ಕಷ್ಟದ ದಿನ ಬರುತ್ತೆಯೇ, ಇದನ್ನೆಲ್ಲ ಹೇಳಿ ತಿಥಿ ವಾರ ನಕ್ಷತ್ರ ಇದ್ರ ಮೇಲೆ ಆಧಾರ ಮಾಡಿಬಿಟ್ಟು ಪಂಚಾಂಗ ಶ್ರವಣ ಮಾಡೋದು, ಅದನ್ನು ಕೇಳೋದು ಒಂದು ವೈಶಿಷ್ಟ್ಯ. ಎರಡನೇದಾಗಿ ಇದನ್ನು ಈ ನವರಾತ್ರಿ ಒಳಗೆ ಒಂಬತ್ತು ದಿನವನ್ನು ನಾವು ಶರನ್ನವರಾತ್ರಿ ಅಂತ ನವರಾತ್ರಿ ಹೇಳ್ತೀವಿ, ಇದನ್ನು ರಾಮನವರಾತ್ರಿ ಅಂತ ಹೇಳ್ತೀವಿ. ಅದು ನಮ್ಮ ರಾಜ್ಯದ್ದೇ ವಿಶೇಷವಾಗಿ. ನಮ್ಮ ಹಬ್ಬಗಳಲ್ಲಿ ಏನೋ ಒಂದು ರೀತಿಯ ಸಂದೇಶ ಒಳಗಡೆ ಅಡಗಿರೋದನ್ನ ಗಮನಿಸ್ತೇವೆ. ಈ ಯುಗಾದಿಯಲ್ಲಿ ಆ ರೀತಿಯ ಒಂದು ಸಂದೇಶ ಏನು? ಅಯ್ಯೋ, ಬಹಳ ಚೆನ್ನಾಗಿರೋ ಸಂದೇಶ ಇದೆ. ಸಂದೇಶ ತಿಳ್ಕೊಂಡು ಅದರಂತೆ ನಾವು ನಡೆದರೇನೆ ಹಬ್ಬವನ್ನು ಆಚರಿಸಿದ್ದಕ್ಕೆ ಸಾರ್ಥಕ. ಜಯಪ್ರಕಾಶ್ ಅವರೇ, ನಮ್ಮ ಜಯ ಅಥವಾ ನಮ್ಮ ಅಪಜಯ ಎಲ್ಲವೂ ನಾವು ಹೇಗೆ ಮಾತನಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಾವು ಇತರರೊಂದಿಗೆ ಹೇಗೆ ಪಳಗುತ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಜಿಹ್ವಾಗ್ರೇ ವರ್ತತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾಹ ಅಂತ ಹೇಳ್ತಾರೆ. ನಾಲಿಗೆ ತುದಿಯೊಳಗೇನೆ ಇರೋದು, ಐಶ್ವರ್ಯ ಬರುತ್ತೆ, ಸ್ನೇಹ ಸಂಪತ್ತು ಬರುತ್ತೆ. ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಿ, ಜಿಹ್ವಾಗ್ರೇ ಮರಣಂ ಧ್ರುವಂ. ಆ ಮಾತಾಡೋ ಸರಿ ಇಲ್ಲ ಅಂತಂದರೆ ಕಷ್ಟಕ್ಕೂ ಸಿಗಾಕೋತೀವಿ ಅಂತ ಹೇಳಿ ಈ ಯುಗಾದಿಗೆ ಒಂದು ಒಳ್ಳೆಯ ಸಂದೇಶ ಇದೆ. ಉಪನಿಷತ್ನಲ್ಲಿ ಇದನ್ನು ಹೇಳ್ತಾರೆ. ಆ ಎಲ್ಲರನ್ನು ನಾವು ಸ್ನೇಹದ ದೃಷ್ಟಿಯಿಂದ ನೋಡೋಣ, ಎಲ್ಲರೂ ನಮ್ಮನ್ನು ಆಪ್ತ ಸ್ನೇಹಿತ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ನೋಡಲಿ. ಹಾಗಿದ್ರೇ ಎಲ್ಲ ಕೆಲಸವನ್ನು ನಾವು ಬಹಳ ಚೆನ್ನಾಗಿ ಮಾಡಬಹುದು. ಮಿತ್ರಸ್ಯ ಅಹಂ ಚಕ್ಷುಷ ಸರ್ವಾಣಿ ಸಮೀಕ್ಷೇ, ಮಿತ್ರಸ್ಯಾಹಂ ಚಕ್ಷುಷ ಸರ್ವಾಣಿ ಸಮೀಕ್ಷಾಮಹೇ. ಎಲ್ಲರೂ ನನ್ನನ್ನು ಸ್ನೇಹದೃಷ್ಟಿಯಿಂದ ನೋಡಬೇಕು, ಆದರೆ ನಾನು ಎಲ್ಲರನ್ನೂ ಸ್ನೇಹದ ದೃಷ್ಟಿಯಿಂದ ನೋಡಬೇಕು. ಈ ಒಂದು ದೃಷ್ಟಿಯಿಂದ ನಮ್ಮ ಜೀವನವನ್ನು ನಾವು ನಡೆಸಿದರೆ ತುಂಬ ಜೈವನ್ನು ನಾವು ಗಳಿಸ್ತೀವಿ, ಕೀರ್ತಿಯನ್ನು ಸಂಪಾದಿಸ್ತೀವಿ, ಬದುಕಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತಾರೆ. ಇದು ಯುಗಾದಿಯ ಸಂದೇಶ ಅಂದರೆ ಒಪ್ಪುತ್ತೆ ಅಂತ ನನ್ನ ಭಾವನೆ. ಯುಗಾದಿ ಹಬ್ಬದ ಆಚರಣೆಯ ಮಹತ್ವವನ್ನು ಮತ್ತೂರು ಕೃಷ್ಣಮೂರ್ತಿಯವರು ತುಂಬ ಸೊಗಸಾಗಿ ತಿಳಿಸ್ಕೊಟ್ರು ಅಲ್ವೇ? ಈ ಯುಗಾದಿ ಹಬ್ಬದ ಆಚರಣೆ ಗ್ರಾಮೀಣ ಭಾಗದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಸೊಗಡಿನಿಂದ ಕೂಡಿರುತ್ತೆ. ಹಳ್ಳಿಯ ಜನರು ತಮ್ಮದೇ ಆದ ರೀತಿಯಲ್ಲಿ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿಕೊಳ್ತಾರೆ. ಗ್ರಾಮೀಣ ಪರಿಸರದ ಬಗ್ಗೆ, ಕೌಟುಂಬಿಕ ವಿಚಾರಗಳ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ರಂಗಭೂಮಿಯ ಮೇರು ನಟರಾದ ಮಾಸ್ಟರ್ ಹಿರಣ್ಣಯ್ಯನವರು ತಮ್ಮ ಅನಿಸಿಕೆಗಳನ್ನು ಹೇಗೆ ಬಿಚ್ಚಿಡ್ತಾರೆ ನೋಡೋಣ, ಬನ್ನಿ. ಮಾಸ್ಟರ್ ಹಿರಣ್ಣಯ್ಯನವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅನ್ನದಾತರಿಗೆಲ್ಲ, ಅನಂತ ಅಭಿವಂದನೆ. ಯುಗಾದಿ ಹಬ್ಬ ಅಂತ ಇದ್ದಾಗೇನೆ ನಮಗೆ ಬೇವು ಬೆಲ್ಲ ಅನ್ನೋ ಎರಡು ಪದ ತಕ್ಷಣನೇ ಬಂದ್ಬಿಡುತ್ತೆ. ನಿಮ್ಗೇನು ಅನಿಸುತ್ತೆ? ಬೇವು ಬೆಲ್ಲವನ್ನ ನಾವು ಯುಗಾದಿಯ ಸಂಪೂರ್ಣ ಸಂಕೇತವಾಗಿ ಇಟ್ಕೊಂಡಿದ್ದೇವೆ. ಇವಾಗ ಸಂಕ್ರಾಂತಿಯನ್ನ ಎಳ್ಳು ಬೆಲ್ಲ ಹಂಚೋ ಹಾಗೆ ಇಲ್ಲಿ ನಾವು ಬೇವು ಬೆಲ್ಲವನ್ನ ಭಗವಂತನಿಗೆ ನೈವೇದ್ಯ ಮಾಡಿ ನಾವೆಲ್ಲ ಹಂಚ್ಕೊಂಡು ತಿಂತೇವೆ. ಈ ಹಂಚ್ಕೊಂಡು ತಿನ್ನೋದು ಬಹಳ ಮುಖ್ಯ. ಬೇವು ಬೆಲ್ಲವನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಹೋಲಿಸ್ಕೊಂಡು ಬಂದಿರೋದು ಪ್ರಾಚೀನವಾಗಿ ನಮ್ಮ ಜೀವನದ ಕಷ್ಟ ಮತ್ತು ಸುಖಕ್ಕೆ ಹೋಲಿಸಿದ್ದಾರೆ. ಕಷ್ಟ ಬೇವಿದ್ದಾಗೆ, ಸುಖ ಬೆಲ್ಲ ಇದ್ದಾಗೆ. ಮುಂದಿನ ಈ ಒಂದು 364 ದಿವಸಗಳ ಮುಂದೆ ನಮಗೇನು ಕಾದಿದೆ, ಆ 364 ದಿವಸಗಳು ನಮಗೆ ಬೇವು ಬರ್ಬೋದು, ಬೆಲ್ಲ ಬರ್ಬೋದು,
ಎಲ್ಲರೂ ಹಂಚ್ಕೊಳ್ಳೋಣ ಅನ್ನೋದು. ಕೆಲವರ ಆದರ್ಶ ಇದೆ, ಕಷ್ಟವನ್ನು ಹಂಚ್ಕೊಳ್ಳೋದು ಬೇಡ, ನನ್ನ ಕಷ್ಟ ನನಗಿರಲಿ, ನಿಮ್ಮ ಕಷ್ಟ ನಿಮಗಿರಲಿ ಅಂತ. ಆದರೆ ಅದಕ್ಕೂ ಒಂದು ಮದ್ದು ಹೇಳ್ತಾರೆ, ಕಷ್ಟವನ್ನು ನಾನು ಜಿದ್ದ ಥರ ಹೇಳಿಕೊಂಡಾಗ ಎಷ್ಟೋ ಹಗುರವಾಗುತ್ತೆ ಅಂತ. ಆ ದೃಷ್ಟಿಯಿಂದ ಒಂದು ಕುಟುಂಬದಲ್ಲಿ ಬೇವು ಬೆಲವನ್ನು ಮತ್ತು ಕಷ್ಟ ಸುಖಕ್ಕೆ ಹೋಲಿಸ್ತಾರೆ. ನಾನು ಕೆಲವು ವರ್ಷಗಳ ಹಿಂದೆ ಅದನ್ನು ಸ್ವಲ್ಪ ಬದಲಾಯಿಸಿ ಹೀಗ್ಯಾಕೆ ಹೋಲಿಸಬಾರ್ದು ಅನ್ನಿಸ್ತು. ಈ ಬೇವು ಬೆಲ್ಲವನ್ನು ನಮ್ಮ ಕರ್ತವ್ಯ ಮತ್ತು ಹಕ್ಕಿಗೆ ಹೋಲಿಸ್ತಾ ಇದ್ದೇನೆ. ಈವನ್ ಭಾರತೀಯ ಪ್ರಜೆಯಾಗಿ ನಾವು ಸಂವಿಧಾನಾತ್ಮಕವಾಗಿ ನಮಗೆ ಕರ್ತವ್ಯವನ್ನು ಕೊಟ್ಟಿದ್ದಾರೆ, ಅದರ ಹಿಂದೆ ಹಕ್ಕನ್ನು ಇಟ್ಟಿದ್ದಾರೆ. ಈ ಇಟ್ಟಿರೋ ಹಕ್ಕು ಬರಬೇಕಾದ್ರೆ ಕರ್ತವ್ಯ ಪಾಲನೆ ಆಗಬೇಕು. ಈ ಕರ್ತವ್ಯ ಮಾಡೋದು ಯಾರಿಗೂ ಇಷ್ಟ ಇಲ್ಲ, ಆದ್ದರಿಂದ ಅದನ್ನು ಬೇವು. ಕರ್ತವ್ಯ ಬೇಡ ನಮಗೆ, ಹಕ್ಕು ಮಾತ್ರ ಬೇಕು. ಈ ಪ್ರಜ್ಞೆ ಇದೆಯಲ್ಲ, ಇದು ಸಮಾನಾಂತರವಾಗಿ ಹಂಚಿಕೆಯಾಗಲಿ, ಸುಖಂ ದುಃಖಂ ಸಮಯ ಕೃತ್ವ ಅಂತ ಗೀತಾಚಾರ್ಯ ಹೇಳಿದ ಹಾಗೆ ಈ ಕರ್ತವ್ಯ ಮತ್ತು ಹಕ್ಕನ್ನು. ಇವಾಗ ನನ್ನ ಮಗನಿಗೆ ನಾನು ಮಾಡಬೇಕಾದ ಕರ್ತವ್ಯ ಮಾಡಿದ ಮೇಲೆ ನೀನು ಯಾಕೆ ಹೀಗೆ ಮಾಡಿದ್ದೀಯ ಅಂತ ಕೇಳೋ ಹಕ್ಕು ನನಗೆ ಬರುತ್ತೆ. ನಾನು ಆದರ್ಶ ತಪ್ಪಿದಾಗ ನನ್ನ ಮಗ ನನ್ನನ್ನು ಕೇಳುವ ಹಕ್ಕನ್ನು ಇಟ್ಕೋತಾರೆ, ಯಾವಾಗ ನನ್ನ ಜೀವನದ ಕರ್ತವ್ಯ ಪಾಲನೆ ಮಾಡದೇ ಇದ್ದಾಗ. ಹೀಗೆ ಪ್ರತಿಯೊಂದರಲ್ಲೂ ಅದನ್ನು ಇಟ್ಟಿದ್ದಾರೆ, ಕರ್ತವ್ಯ ಮತ್ತು ಹಕ್ಕು. ಈಗ ಈ ಕಲುಷಿತ ವಾತಾವರಣದಲ್ಲಿ, ಇವತ್ತಿನ ಈ ಒಂದು ಅನಿಶ್ಚಿತತೆ ಕಾಡ್ತಾ ಇರುವ ಈ ವ್ಯವಸ್ಥೆಯಲ್ಲಿ, ನಾನು ಯಾವುದಕ್ಕೂ ಅದನ್ನು ಗುರಿ ಮಾಡ್ತಾ ಇಲ್ಲ, ಈ ಅನಿಶ್ಚಿತ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಅಭದ್ರರಾಗಿದ್ದೇವೆ ಅನ್ನೋ ಕಾಲದಲ್ಲಿ ಆರಂಭ ಮಾತ್ರ ಹಾಗೆ ನಿಂತಿದೆ. ಬೇವು ಬೆಲ್ಲ ಇದೆ, ಅದಾದಮೇಲೆ ಯುಗಾದಿ ಇದೆ, ಯುಗಾದಿ ಹಬ್ಬ ಇದೆ, ಎಲ್ಲ ಒಬ್ರಿಗೊಬ್ರು ನಾವು ಸಂವರ್ಧನೆಯನ್ನು ಹೇಳ್ಕೋತೇವೆ, ರೈಟ್. ಆದರೆ ಈ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನನಗನ್ಸುತ್ತೆ ಈ ಬೇವು ಬೆಲ್ಲವನ್ನು ಕರ್ತವ್ಯ ಪ್ರಜ್ಞೆಯಿಂದ ಸ್ವಲ್ಪ ಇನ್ನೂ ಆಧುನೀಕರಣಗೊಳಿಸೋಣ. ನನಗನ್ಸುತ್ತೆ ಇವಾಗ ಪ್ರಜ್ಞೆ ಮತ್ತು ಪ್ರಯತ್ನಶೀಲತೆ ಅಂತ ನಾನು ಅದನ್ನು ಹೇಳಿಸ್ತೇನೆ. ಈ ಪ್ರಜ್ಞೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ ರೀ, ಯಾವನೂ ಹುಟ್ಟಿನಿಂದ ಪಾಪಿ ಅಲ್ಲ. ನಮ್ಮಲ್ಲಿ ಇವಾಗ ಆ ಪ್ರಜ್ಞೆ ಮೂಡಿಸಿರೋದು ಭಗವಂತ ನಮಗೆ ಕೊಟ್ಟಿರೋ ದೊಡ್ಡ ಆತ್ಮಶಕ್ತಿ ಆಸ್ತಿ. ಆ ಪ್ರಜ್ಞೆಯನ್ನು ನಾವು ಬೇವಿಗಿಟ್ಕೊಂಡು ಈ ಪ್ರಯತ್ನಶೀಲತೆಯನ್ನು ಕರ್ತವ್ಯಕ್ಕೆ ಇಟ್ಕೋಬೇಕು. ನಾವೆಷ್ಟು ಆತ್ಮವಂಚನೆ ಮಾಡ್ಕೋತೇವೆ. ಅದು ಈ ಯುಗಾದಿಯ ಬೇವು ಬೆಲ್ಲದಲ್ಲಿ ಅಪ್ಪ ನಿನ್ನ ಅಂತರ ಪ್ರಜ್ಞೆ ನಿನಗೇನು ಹೇಳುತ್ತೆ, ಯಾವುದು ತಪ್ಪು ಅನ್ನತ್ತೆ ಆ ತಪ್ಪನ್ನು ಬಿಟ್ಟುಬಿಡು, ಪ್ರಯತ್ನಶೀಲತೆಯನ್ನು ಅದನ್ನು ಮಾಡಬೇಡ. ಯಾವುದು ಸರಿ ಅನ್ನತ್ತೆ, ಲೋಕಕ್ಕೆ ನಾಲ್ಕು ಜನಕ್ಕೆ ಆನಂದದಾಯಕವಾಗಿರುತ್ತೆ ಅನ್ನೋದನ್ನು ಪ್ರಜ್ಞೆ ಹೇಳುತ್ತೆ. ನಮಗೆ ನಮ್ಮ ಆತ್ಮ ಪ್ರಜ್ಞೆಗಿಂತ ಯಾವ ಗುರುವೂ ಬೇಕಾಗಿಲ್ಲ ಸರ್. ಆ ಪ್ರಜ್ಞಾಪೂರ್ವಕವಾಗಿ ಬರತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಪ್ರಯತ್ನಶೀಲತೆಯಲ್ಲಿ ಮೂಡಿಸೋದಕ್ಕೆ ವರ್ಷವನ್ನು ಆರಂಭಿಸೋಣ. ಇದು ನನ್ನ ಈಗಿನ ಯುಗಾದಿಯ ಒಂದು ಆಶಯ. ಯುಗಾದಿ ಹಬ್ಬದ ಆಚರಣೆಯಲ್ಲಿ ಗ್ರಾಮೀಣ ಸೊಗಡಿಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಗ್ರಾಮೀಣ ಜನರ ಬದುಕಿನಲ್ಲಿ ಸಾಕಷ್ಟು ಏರುಪೇರುಗಳಾಗತ್ತೆ. ಈ ದೃಷ್ಟಿಯಲ್ಲಿ ತಮ್ಮ ಅನಿಸಿಕೆ ಏನು? ಗ್ರಾಮಾಂತರದ ಬಾಂಧವರನ್ನು ನಾನು ಹೇಗೆ ಭಾವಿಸ್ತೇನೆ ಅಂದರೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಪ್ರಾಚೀನವಾದಂಥ ಅನೇಕ ಆಚರಣೆಗಳು, ಹಬ್ಬ ಹರಿದಿನಗಳು, ಇವೆಲ್ಲವೂ ನಿಜವಾಗಿ ಸಹಜವಾಗಿ ಉಳ್ಕೊಂಡಿರೋದು ಗ್ರಾಮಾಂತರ ಪ್ರದೇಶಗಳಲ್ಲಿ. ಯುಗಾದಿಯ ದಿವಸ ನಾವು ಪ್ರತಿ ಸಲ ಮಾಡ್ತಿರೋದೇನೋ, ಈ ಬಾರಿ ಕಳೆದ 364 ದಿವಸಗಳ ಕಾಲ ನಾವು ಬಡತನವೋ ಸಿರಿತನವೋ ಸಮೃದ್ಧರಾಗಿದ್ದೇವೆ. ಮುಂದೆ ಈ ವರ್ಷ ಆಗಿರಬಹುದಾದ ಯಾವುದೇ ತೊಂದರೆಯನ್ನು ಭಗವಂತ ಪರಿಹಾರ ಮಾಡ್ತಾನೆ ಅನ್ನೋದನ್ನು ನಾವು ಭರವಸೆ ಇಟ್ಕೊಂಡು ಬಿಟ್ಟರೆ ಅದು ಎಂದಿಗೂ ನಮಗೆ ಆ ಭಗವಂತ ಮೋಸ ಮಾಡೋದಿಲ್ಲ. ಮೋಸಗಳೆಲ್ಲ ಮಾಡೋರು ಮನುಷ್ಯನೇ. ಆದ್ದರಿಂದ ನಾನು ನಮ್ಮ ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಈ ಆಚರಣೆಗಳು ನಿಮ್ಮಲ್ಲಿ ಉಳ್ಕೊಂಡಿದೆ, ಭಗವಂತ ಅದು ನಿಮ್ಮಿಂದ ನಮಗೆ ಕೊಡ್ತಾ ಇದ್ದಾರೆ. ನೀವು ಬೆಳೆಯನ್ನಷ್ಟೇ ನಮಗೆ ಕೊಡ್ತಾ ಇಲ್ಲ, ತಿಳುವಳಿಕೆಯನ್ನೂ ಕೊಡ್ತಾ ಇದ್ದೀರಿ. ರಾಷ್ಟ್ರೀಯ ಹಬ್ಬಗಳು ಎಷ್ಟು ಶ್ರೇಷ್ಠವೋ ಭಾರತಕ್ಕೆ, ಹಾಗೆ ಸಾಂಪ್ರದಾಯಿಕ ಹಬ್ಬಗಳು ಅಷ್ಟೇ ಶ್ರೇಷ್ಠ. ಅದು ಯಾವುದೇ ಒಂದು ಮತದ್ದಿರಬಹುದು, ಅದನ್ನು ಬಿಟ್ಟು ನಾವು ಕೆಡಬಾರದು. ಅದರ ಹಿಂದೆ ನಮ್ಮ ನಂಬಿಕೆ, ನಂಬಿಕೆ ಹಿಂದೆ ಆತ್ಮಶಕ್ತಿ ಇದೆ. ನೀವು ಅದನ್ನೊಂದು ರೂಢಿಸ್ಕೊಂಡು ನೋಡಿ, ಅದೊಂದು ಮಾಡಿ ನೋಡಿ, ಅವ ನಿಮ್ಮಲ್ಲೇ ನಿಮಗೆ ಭರವಸೆ ಮೂಡುತ್ತೆ. ಇದು ನಮ್ಮ ರೈತರಲ್ಲಿ ಇರತಕ್ಕಂಥ ಒಂದು ದೊಡ್ಡ ಅಗಾಧವಾದ ಪರಮಾತ್ಮನ ಶಕ್ತಿ. ಅದನ್ನು ರೂಢಿಸ್ಕೊಡಿ ಯುಗಾದಿ ದಿವಸ, ಅದಕ್ಕೆ ನೀವು ಆರಂಭ ಕೊಡಿ, ಅದು ನಿಮ್ಮನ್ನು 364 ದಿವಸ ಕಾಪಾಡುತ್ತೆ ಅಂತ ನನ್ನ ಆಶಯ. ಮಾಸ್ಟರ್ ಹಿರಣ್ಣಯ್ಯನವರು ಅಂತ ಇದ್ದಾಗೇನೆ ನಮ್ಮ ಕನ್ನಡ ಜನತೆಗೆ ರಂಗಭೂಮಿಯ ಒಂದು ಕೊಂಡಿ ಅನ್ನುವಂತಹ ಗೌರವ ಭಾವನೆ ಮೂಡುತ್ತೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಬಯಸ್ತೀರಾ? ನನ್ನ ಆಶಯ ಇಷ್ಟೇ. ನಾನು ಜೀವನದಲ್ಲಿ ಇದು 75 ಯುಗಾದಿ ನೋಡ್ತಾ ಇದ್ದೇನೆ. ಈ 75 ಯುಗಾದಿ ನಾನು ಕಳೆಯುವಾಗ ಒಂಟಿಯಾಗಿ, ಜಂಟಿಯಾಗಿ, ಕುಟುಂಬಸ್ಥನಾಗಿ, ಬೀದಿ ಬೇವರ್ಷಿಯಾಗಿ ಎಲ್ಲ ಯುಗಾದಿಗಳನ್ನು ನೋಡಿದ್ದೇನೆ. ಆದರೆ ನನಗೆ ಅತ್ಯಂತ ಸುಖ ಕಂಡಿದ್ದು ಯಾವಾಗ ಅಂದರೆ, ನಾನು ಜಗತ್ತಿಗೆ ಬೇಕಾಗಿ ಬದುಕ್ತಾ ಇದ್ದೇನೆ ಅನ್ನೋ ಭಾವನೆಯ ಜೀವನ ನಡೆಸ್ತಾ ಇರುವಾಗ ನನಗೆ ಸುಖ ಕಂಡಿತು. ನಾನು ಜನಗಳಿಗೆ ಹೇಳೋದು ಇಷ್ಟೇ, ನಾವು ನಮಗಾಗಿ ನಮ್ಮ ಆನಂದಕ್ಕಾಗಿ ಬೇಕಾಗಿ ಬದುಕೋಕ್ಕಿಂತ ಆನಂದದ ಸೀಮೆ ಬಹಳ ಸಣ್ಣದು.
ಈ ಜಗತ್ತಿಗೆ ಕುಟುಂಬಕ್ಕೆ ಇನ್ನೊಬ್ಬರಿಗೆ ಬೇಕಾಗುವ ಹಾಗೆ ನಾವು ಬದುಕನ್ನು ರೂಪಿಸ್ಕೊಳ್ಳೋದಿದೆಯಲ್ಲ ಅದು ಇವತ್ತಿನ ಪ್ರಾರಂಭ ಆಗಲಿ. ಅದರಲ್ಲಿ ಅನ್ಯರ ಆನಂದ, ಅದರ ಜೊತೆಗೆ ನಮ್ಮ ಆನಂದ ಮಿಲನವಾಗಿ ಆನಂದ ಒಂದು ದೊಡ್ಡ ಸಾಗರ, ಅದೊಂದು ಪಯೋನಿಧಿಯೇ ಸೃಷ್ಟಿಯಾಗುತ್ತೆ. ಅದರ ಸೃಷ್ಟಿಕರ್ತ ನಾವು ಆಗೋಣ, ಆ ಸಂಕಲ್ಪ ಇವತ್ತು ಮಾಡೋಣ. ಯುಗಾದಿ ಹಬ್ಬವನ್ನು ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು ತಮ್ಮದೇ ಆದ ರೀತಿಯಲ್ಲಿ ಆಚರಿಸ್ತಾರೆ. ಈ ಎಲ್ಲರಿಗೆ ತಮ್ಮ ಸಂದೇಶ? ನಾನು ನಮ್ಮ ಅಖಂಡ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಹೇಳೋದಿಷ್ಟೇ, ಇದು ಎಲ್ಲರೂ ಆಚರಣೆ ಮಾಡತಕ್ಕಂಥ ಹಬ್ಬ. ಆದ್ದರಿಂದ ಇದು ಯುಗದ ಆದಿ ಅಲ್ಲ, ಇದು ಆನಂದದ ಆದಿ. ಇದರ ವ್ಯತ್ಯಾಸ ಅಷ್ಟೇ, ಆನಂದಕ್ಕೆ ಆದಿ ಇದೆಯೇ ವಿನಃ ಅಂತ್ಯ ಇಲ್ಲ. ಆದ್ದರಿಂದ ಕುವೆಂಪುರವರ ವಾಣಿಯಂತೆ ಮನುಜ ಮತ ವಿಶ್ವಪಥ ಅಂದಾಗೆ ಈ ನಮ್ಮ ಹಬ್ಬ ಈ ಯುಗಾದಿ ಇದೆಯಲ್ಲ, ಇದು ಆನಂದದ ಆದಿಯಾಗಿ ನಮ್ಮ ಮನುಜ ಮತವಾಗಿ ವಿಶ್ವಪಥದತ್ತ ಸಾಗಲಿ. ನಿಮಗೆಲ್ಲ ಹಬ್ಬದ ಶುಭಾಶಯಗಳೊಂದಿಗೆ ಸ್ಥಿರವಾದ ಶಾಶ್ವತವಾದ ಆತ್ಮಾನಂದವನ್ನು ಭಗವತಿ ಕರುಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಕರೆ ಅದೇ ಸ್ವರ್ಗ ಅಂತಾರೆ. ಸಂತೋಷದಿಂದಿರುವುದನ್ನು ಪ್ರತಿಯೊಬ್ಬರೂ ಸಹ ಅಪೇಕ್ಷೆ ಕೂಡ ಮಾಡ್ತಾರೆ. ಸಂತೋಷ ಗುರಿಯಲ್ಲ, ಅದು ಹಾದಿ ಅಂತ ಅನೇಕ ಹಿರಿಯರು ಸಾರ್ತಾನೇ ಬಂದಿದ್ದಾರೆ. ಕಷ್ಟಗಳನ್ನು ಮರೆಯೋದಕ್ಕೆ ಒಂದು ಪ್ರಮುಖ ಸಾಧನ ಹಾಸ್ಯ ಅನ್ನೋದು. ಹಾಸ್ಯ ಭಾಷಣಕಾರರು, ಬರಹಗಾರರು ಹಾಗೂ ಉದ್ಯಮಿಗಳು ಆಗಿರುವ ಎಸ್ ಷಡಕ್ಷರಿಯವರು ಏನು ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ನಮಸ್ಕಾರ ಷಡಕ್ಷರಿಯವರೇ. ನಮಸ್ಕಾರ. ತಾವು ಕ್ಷಣವತ್ತು ಆಣಿಮುತ್ತು ಅಂತ ಪುಸ್ತಕ ಬರೆದು ಎಲ್ಲರ ಕ್ಷಣಗಳನ್ನು ಅಮೂಲ್ಯಗೊಳಿಸ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಈ ಯುಗಾದಿ ಹಬ್ಬದ ಕ್ಷಣಗಳನ್ನು ಯಾವ ರೀತಿ ಕಳೀತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ ಅಂತ. ಮೊಟ್ಟ ಮೊದಲನೇದಾಗಿ ನಿಮಗೆ ಮತ್ತು ದೂರದರ್ಶನದ ಎಲ್ಲ ಪ್ರೇಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆಲ್ಲರಿಗೂ ಸಿರಿ ಸಂಪತ್ತು, ಸಮಾಧಾನ, ಸಮೃದ್ಧಿ ಇವನ್ನೆಲ್ಲ ತರಲಿ ಅಂತ ಹಾರೈಸ್ತೇನೆ. ಹಬ್ಬ ಆಚರಣೆ ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಮಾಡ್ತಕ್ಕಂಥ ಹೊಸ ಬಟ್ಟೆಯನ್ನು ಉಡ್ತಕ್ಕಂಥದ್ದು, ಏನೋ ಒಂದು ಒಬ್ಬಟ್ಟು, ಒಂದು ಸಿಹಿ ಅಡಿಗೆಯನ್ನು ಮಾಡ್ಕೊಂಡು ಎಲ್ಲರ ಒಟ್ಟಿಗೆ ಮನೆ ಮಂದಿಯೊಂದಿಗೆಲ್ಲ ಊಟ ಮಾಡ್ತಕ್ಕಂಥದ್ದು, ಗೆಳೆಯರಿಗೆ ಬಂಧು ಬಳಗಕ್ಕೆ ಮಾತಾಡಿ ಶುಭ ಹಾರಿಸ್ತಕ್ಕಂಥದ್ದು ಪದ್ಧತಿ. ಬೆಳಗ್ಗೆಯಿಂದ ನಾನು ಅದೇ ಮಾಡ್ತಾ ಇದ್ದೀನಿ, ಬರ್ತಕ್ಕಂಥ ಫೋನುಗಳಿಗೆ ಉತ್ತರ ಕೊಡೋದು, ಅವ್ರಿಗೆ ಶುಭ ಹಾರೈಸೋದು ಮಾಡ್ತಕ್ಕಂಥ ಒಂದು ಸಂತೋಷ ಹಂಚ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಈ ಯುಗಾದಿ ಹಬ್ಬ. ಷಡಕ್ಷರಿಯವರೇ, ಈ ಯುಗಾದಿ ಅಂದರೆ ಉಲ್ಲಾಸ, ಸಡಗರ, ಸಂತೋಷ, ಸಂತೃಪ್ತಿ ಇವೆಲ್ಲ ಸಿಗುತ್ತೆ ಅಂತಾರೆ. ಆದರೂ ಅನೇಕರು ಸಂತೋಷದಿಂದ ಇರೋದಿಲ್ಲ. ಈಗ ಸಂತೋಷವಾಗಿ ಇರೋದು ಹೇಗೆ ತಿಳಿಸ್ತೀರಾ? ಸಂತೋಷ, ಸಡಗರ, ಸಂಭ್ರಮ ಇದೆಯಲ್ಲ, ನಾನೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಮಗೆ ಹಂಚ್ಕೋಬೇಕು. ಅವರೇ ಸಡಗರ ಜಾಸ್ತಿ ಆಗೋದು, ಅವರೇ ಸಂಭ್ರಮ ಜಾಸ್ತಿ ಆಗೋದು. ಅದಕ್ಕೊಂದು ಬಹಳ ಒಳ್ಳೆ ಮಾತಿದೆ, ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ ಅಂತ. ನಿಮ್ಮ ಇಡೀ ವಾತಾವರಣ ಚೆನ್ನಾಗಿರ್ಬೇಕು ಅಂದರೆ ಪರ್ಫ್ಯೂಮ್ ಇಲ್ಲ, ಎಲ್ಲರ ಮೇಲೆ ಚುಮ್ಸ, ಒಬ್ಬೇ ಚುಮ್ಸೋ ಪ್ರಯೋಜನ ಇಲ್ಲ, ಎಲ್ಲರೂ ಚುಮ್ಸ್ಬೇಕು. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ. ಅದು ಸಕ್ಸಸ್ಫುಲ್ ಅಷ್ಟೇ, ನೀವೊಬ್ಬರೇ ಸಕ್ಸಸ್ಫುಲ್ ಪ್ರಯೋಜನ ಇಲ್ಲ. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಶೋ ದಿ ವೇ ಟು ಸಕ್ಸಸ್ ಟು ಅದರ್ಸ್ ಆಲ್ಸೋ. ಅವರು ಸಕ್ಸಸ್ ಆಗಿ ನೀವು ಸಕ್ಸಸ್ ಆಗೋದು ಚೆನ್ನಾಗಿರುತ್ತೆ. ನಾನೊಬ್ಬ ದೊಡ್ಡ ಕಾರ್ಲೋಗಿ ಎಲ್ಲ ನಡ್ಕೊಂಬಂದು ಚೆನ್ನಾಗಿ ಕಾಣೋದಿಲ್ಲ, ಅಲ್ಲ ಎಲ್ಲರೂ ಕಾರ್ಲೋದು ಚೆನ್ನಾಗಿ ಕಾಣುತ್ತೆ. ದಟ್ ಇಸ್ ದಿ ಆಲ್ಸೋ ಅನದರ್ ಹ್ಯಾಪಿ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್, ಶೋ ದಿ ವೇ ಟು ಸಕ್ಸಸ್ ಟು ಅದರ್ಸ್ ಆಲ್ಸೋ. ದಟ್ ಅದು ಆ ಹಬ್ಬದ ಸಂಕೇತ, ಅದು ಸಡಗರ, ಅದು ಸಂಭ್ರಮ. ಈ ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷ ಇರುತ್ತೆ, ಒಂದು ಸಂಕೇತ ಇರುತ್ತೆ ಅಂತಾರೆ. ನೀವು ಯಾವ ಸಂಕೇತವನ್ನ ಈ ಯುಗಾದಿ ಹಬ್ಬದಲ್ಲಿ ಗುರುತಿಸ್ತೀರಿ? ನಮ್ಮ ಎಲ್ಲ ಹಬ್ಬಗಳು ಕೂಡ ಒಂದು ಸಂಕೇತ ಇರ್ತದೆ. ಉದಾಹರಣೆಗೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚ್ತೀವಿ, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ, ಅದೊಂದು ಸಂಕೇತ. ಗಣಪತಿ ಹಬ್ಬದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕಡುಬು ಮಾಡ್ತೀವಿ, ಕಡುಬು ಮಾಡ್ಕೊಂಡು ಸಿಹಿ ಕಡುಬು, ಕಾದ ಕಡುಬು ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಒಂದು ಹಬ್ಬಕ್ಕೂ ಒಂದು ತಿಂಡಿ ಇದು ವಿಶೇಷ. ದೀಪಾವಳಿಗೆ ಕಜ್ಜಾಯ ಪಾಯಸ ಮತ್ತು ಕಜ್ಜಾಯ ಕಜ್ಜಾಯ ಮಾಡ್ತಕ್ಕಂಥದ್ದು. ಈ ಯುಗಾದಿ ಹಬ್ಬದ ಸ್ಪೆಷಲ್ ಹೆಂಗೆ ಗೊತ್ತಾ? ಒಬ್ಬಟ್ಟು ಇದ್ದೇ ಇಲ್ಲ, ಜೊತೆಗೆ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಬೇವು ಬೆಲ್ಲ ಅಂತೀವಲ್ಲ, ನನ್ನ ದೃಷ್ಟಿಯಲ್ಲಿ ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಸಂಕೇತಾತ್ಮಕವಾದಂಥ ಒಂದು ಸಂಪ್ರದಾಯ ಬೇವು ಬೆಲ್ಲ ಹಂಚತಕ್ಕಂಥದ್ದು. ಬೇವು ಬೆಲ್ಲ, ಬೇವು ಸಂತೋಷ ಸಂಕೇತ, ಸುಖ ಸಂಕೇತ, ಸಿಹಿಯ ಸಂಕೇತ. ಹಾಗೆ ಬೆಲ್ಲ ಇದೆಯಲ್ಲ, ಸ್ವಲ್ಪ ಕಹಿಯ ಸಂಕೇತ. ನಾವೆಲ್ಲ ಬಯಸ್ತೀವಿ ಅಂದರೆ ನಮ್ಗೆ ಯಾವುದು ಕಷ್ಟ ಬರಲೇಬಾರ್ದು, ಎಲ್ಲ ಚೆನ್ನಾಗಿರಬೇಕು, ಕಷ್ಟ ಬರೋಂಗೆ ಬಗ್ಗೆ ಪಕ್ಕ ಮನೆಗೆ ಬರಲಿ ನಾವು ಬರೋದು ಬೇಡ ಅನ್ನತಕ್ಕಂಥ ನಮಗೆಲ್ಲ ಭಾವನೆ. ಆದರೆ ಆ ಬೆಲ್ಲ ತಿಂದು ನಾನು ಬೆಲ್ಲ ತಿಂದೀನಿ, ನಿಮ್ಗೆ ಯಾಕೆ ಬೆಲ್ಲ ಕೊಡ್ತೀನಪ್ಪ ಅಂದರೆ ನಾನು ಸಂತೋಷವಾಗೀನಿ, ನನ್ನ ಸಂತೋಷ ನಿಮಗೆ ಹಂಚ್ಕೋತಾ ಇದ್ದೀನಿ, ನೀವು ಬೆಲ್ಲ ತಿನ್ನಿ ಅಂತ. ಆ ಮಧ್ಯೆ ಸ್ವಲ್ಪ ಬೇವಿರುತ್ತೆ, ಜಾಸ್ತಿ ಬೆಲ್ಲ ಇರುತ್ತೆ, ಸ್ವಲ್ಪ ಬೇವಿರುತ್ತೆ, ಒಂದು ಹೆಸರು ಇರ್ಬೋದು, ಒಂದು ಬೆಲ್ಲ ಬೇವಿರುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲ ಬಯಸ್ದಂಗೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಬರ್ಬೋದು, ಅದನ್ನು ಸಹಿಸ್ಕೋಬೇಕು, ಇದ್ರ ಪಾರ್ಟ್ ಅದು ಬಂದೇ ಬರುತ್ತಪ್ಪ ಅಂತ ಸಹಿಸ್ಕೊಳ್ಳಿದೆಯಲ್ಲ. ದಟ್ ಇಸ್ ದಿ ಗ್ರೇಟೆಸ್ಟ್ ಫಿಲಾಸಫಿ, ದಟ್ ಇಸ್ ದಿ ಗ್ರೇಟೆಸ್ಟ್ ಸಿಂಬಲ್ ಆಫ್ ದಿಸ್ ಈ ಹಬ್ಬದ ಒಂದು ದೊಡ್ಡ ಸಂಕೇತ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ನಿಮಗೆ, ನಿಮ್ಮ ಪ್ರೇಕ್ಷಕರಿಗೆ,
ಹೃತ್ಪೂರ್ವಕವಾದ ಯುಗಾದಿ ಶುಭಾಶಯಗಳು, ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೇನೆ. ಯುಗಾದಿ ಹಬ್ಬವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಿಸ್ತಾರೆ. ಉದಾಹರಣೆಗೆ ಧಾರ್ಮಿಕ ಆಚರಣೆಯನ್ನೇ ತೆಗೆದುಕೊಳ್ಳಿ. ಮನೆಯಲ್ಲೇ ಅನೇಕರು ಪೂಜೆ ಮಾಡಿದ್ರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಇನ್ನು ಸಾಂಸ್ಕೃತಿಕ ಆಚರಣೆ, ನೃತ್ಯದ ಬಗ್ಗೆ ಆಸಕ್ತಿ ಇರೋರು ನೃತ್ಯಕ್ಕೆ ತೆರಳುತ್ತಾರೆ, ಸಂಗೀತದ ಬಗ್ಗೆ ಆಸಕ್ತಿ ಇರೋರು ಸಂಗೀತಕ್ಕೆ ತೆರಳುತ್ತಾರೆ, ಇನ್ನು ನಾಟಕದ ಬಗ್ಗೆ ಆಸಕ್ತಿ ಇರೋರು ನಾಟಕಕ್ಕೆ ತೆರಳುತ್ತಾರೆ. ಇತ್ತೀಚೆಗಂತೂ ಹಾಸ್ಯ ಕಾರ್ಯಕ್ರಮಗಳಿಗೂ ಸಾಕಷ್ಟು ಬೇಡಿಕೆ ಇದೆ. ಅನೇಕರು ಹಾಸ್ಯ ಕಾರ್ಯಕ್ರಮಕ್ಕೂ ಕೂಡ ತೆರಳುತ್ತಾ ಇದ್ದಾರೆ. ಇನ್ನು ಕ್ರೀಡೆಯ ಬಗ್ಗೆ ಆಸಕ್ತಿ ಇರೋರು ಅವರಿಗೆ ಯಾವ ಕ್ರೀಡೆ ಇಷ್ಟ ಇರುತ್ತೆ ಆ ಕ್ರೀಡೆಯನ್ನು ಆಡೋದ್ರ ಕಡೆಗೆ ಗಮನ ಕೊಡ್ತಾರೆ. ಇನ್ನು ಯುಗಾದಿ ಸಂದರ್ಭದಲ್ಲಿ ಉಯ್ಯಾಲೆ ಆಡುವಂಥ ಒಂದು ಪದ್ಧತಿಯೂ ಕೂಡ ಜೊತೆ ಜೊತೆಗೇನೆ ಬೆಳೆದು ಬಂದಿದೆ. ಇನ್ನು ಕೌಟುಂಬಿಕವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಹಬ್ಬವನ್ನು ಆಚರಿಸುವಂತಹ ಸಡಗರ ಸಂಭ್ರಮ ಇದೆಯಲ್ಲ, ಇದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಅನುಭವಿಸೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಲೇಖಕಿಯರಲ್ಲಿ ಪ್ರಸಿದ್ಧರಾಗಿರುವಂತಹ ಶ್ರೀಮತಿ ಪ್ರೇಮಾ ಭಟ್ ಅವರು ಈ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ಏನು ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ, ತಿಳಿದುಕೊಳ್ಳೋಣ, ಬನ್ನಿ. ಪ್ರೇಮಾ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಈ ಯುಗಾದಿ ಹಬ್ಬದ ಆಚರಣೆಯ ಹಿನ್ನೆಲೆಯನ್ನು ತಿಳಿಸ್ತೀರಾ? ಅದರ ಹಿನ್ನೆಲೆ ಹೀಗಿದೆ, ಶ್ರೀರಾಮಚಂದ್ರ ರಾವಣನ ಕೊಂದು ಗೆದ್ದು ಬಂದ ದಿನ, ವಾನರರು ವಿಜಯೋತ್ಸವವನ್ನು ಆಚರಿಸಿದಂತಹ ದಿನ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಪಡೆದು ರಾಜ್ಯವಾಳಿದ ದಿನ, ನಾವು ರಾಮರಾಜ್ಯದ ಕನಸನ್ನು ಕಂಡವರು. ಅದರಿಂದ ಅದನ್ನು ನಾವು ಇವತ್ತಿಗೂ ಕನಸನ್ನು ಕಾಣ್ತಾನೆ ಬರ್ತಾ ಇದ್ದೇವೆ. ಅದನ್ನು ಸತತವಾಗಿ ನಾವು ಶತಮಾನಗಳಿಂದ ಯುಗಾದಿ ಹಬ್ಬವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯುಗಾದಿ ಮಂಥನದ ಈ ಕಾರ್ಯಕ್ರಮದ ಸಲುವಾಗಿಯೇ ತಾವೊಂದು ಕವನವನ್ನು ಬರೆದಿದ್ದೀರಿ, ಆ ಸಾಲುಗಳಲ್ಲಿ ಏನು ಅಡಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಓ, ಖಂಡಿತವಾಗಿ. ನಾನು ಈ ಸಂದರ್ಭಕ್ಕಾಗಿ ಒಂದು ಕವನವನ್ನು ರಚನೆ ಮಾಡಿದ್ದೇನೆ. ಅದು ಹೀಗಿದೆ. ಬಂತು ಬಂತಮ್ಮ ಬಂತು, ಬಂತು ಯುಗಾದಿ ಬಂತು, ಎತ್ತೆತ್ತಲು ಹೋದ ಮಕ್ಕಳಿಂದು ಮನೆ ತುಂಬಿ ಯುಗಾದಿ ಹಬ್ಬವನಾಚರಿಸಲು ಬಂದಿಹರು. ಹಚ್ಚ ಹಸುರಿನ ಹೊಸ ತೋರಣ ಮನೆ ಬಾಗಿಲಿಗೆ, ಬಾಣಿ ನಾಚಿಗೆ ನೋಟ ಹರಿದು, ನಾನೆಂಬುದೆಲ್ಲರೆಂಬ ನಂಬುಗೆಯ ಬಿತ್ತಿ. ಬಂತು ಬಂತಮ್ಮ ಬಂತು, ಯುಗಾದಿ ಬಂತು, ಶ್ರೀರಾಮ ರಾವಣನ ಹತಗೈಡ ದಿನವಿದು, ರಾಮರಾಜ್ಯವನಾಳಿದ ಸಡಗರದ ಹಬ್ಬ. ಭಾರತೀಯರು ನಾವು ರಾಮರಾಜ್ಯದ ಕನಸು ಕಂಡವರು. ಬಂತು ಬಂತಮ್ಮ ಬಂತು, ಬಂತು ಯುಗಾದಿ ಬಂತು, ಬೇವು ಬೆಲ್ಲವನ್ನು ಕೊಟ್ಟು ಪಡೆಯುತ್ತ ನಾವಿಂದು, ಒಲುಮೆಯಲ್ಲಿ ಸುಖ ದುಃಖವನ್ನು ಹಂಚಿಕೊಳ್ಳಲು. ಬಂತು ಬಂತಮ್ಮ ಬಂತು, ಯುಗಾದಿ ಬಂತು. ಇವತ್ತು ನಾವು ಮನಸ್ಸು ಮನಸ್ಸುಗಳು ಒಂದಾಗಬೇಕು. ಇವತ್ತಿನ ಈ ಶುಭ ದಿನದಲ್ಲಿ ನಾನು ಅಪೇಕ್ಷೆ ಪಡೋದು ನಮ್ಮ ಮನಸ್ಸು ಮನಸ್ಸುಗಳು ಒಂದಾಗಬೇಕು, ಜೊತೆಗೆ ದ್ವೇಷ ಅಸೂಯೆ ಅಸಹನೆ ಇವೆಲ್ಲವನ್ನು ಬದಿಗಿಟ್ಟು ನಾವೆಲ್ಲರೂ ಒಂದಾಗಿ ಬಾಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಆಶಿಸ್ತಾ ಎಲ್ಲರಿಗೂ ಶುಭಾಶಯವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಯುಗಾದಿ ಹಬ್ಬದ ಬಗ್ಗೆ ಅನೇಕ ವಿಚಾರಗಳನ್ನು ತಾವು ತಿಳ್ಕೊಂಡ್ರಿ ಅಲ್ವಾ? ಆಚಾರ ವಿಚಾರ, ಗ್ರಾಮೀಣ ಸೊಗಡಿನ ಬಗ್ಗೆ, ಸಂಭ್ರಮ ಸಡಗರಗಳ ಬಗ್ಗೆ ನಾಡಿನ ಅನೇಕ ಹಿರಿಯರ ಅನಿಸಿಕೆಗಳನ್ನು ಪರಿಚಯಿಸುವಂತಹ ಒಂದು ಪುಟ್ಟ ಪ್ರಯತ್ನ ಈ ಯುಗಾದಿ ಮಂಥನದಲ್ಲಿ ನಾವು ಮಾಡಿದ್ದೇವೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ಸಂಕಲ್ಪಗಳೆಲ್ಲವೂ ಈಡೇರಲಿ, ನಿಮ್ಮ ಆಸೆಗಳು ನೆರವೇರಲಿ, ನಿಮ್ಮೆಲ್ಲ ಕಾರ್ಯಗಳಲ್ಲಿಯೂ ಸಹ ಯಶಸ್ಸು ಲಭಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಯುಗಾದಿ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ.